ಓಂ ದತ್ತಾಯ ನಮಃ. ಶ್ರೀ ದತ್ತ ಭಾಗವತ ಓದ್ತಾ ಇದ್ದೇವೆ. ಇದು ಭಾಗ 5ರಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಕಥಾಮೃತ, ಅಧ್ಯಾಯ 15. ಅಕ್ಕಲಕೋಟದಲ್ಲಿ ಶ್ರೀ ಸ್ವಾಮಿ ಸಮರ್ಥರು ವೇಶ್ಯಸ್ತ್ರೀಗೆ ಆತ್ಮಜ್ಞಾನವನ್ನು ಹೇಳಿದ್ದು, ಗೋಪಾಲರಾಯನಿಗೆ ಸರ್ವಧರ್ಮ ಸಮಾನತೆಯ ಬೋಧನೆ, ಜಾನಕಿಬಾಯಿಗೆ ಸಮರ್ಥರ ಆಶೀರ್ವಾದ, ಸೈಯದ್ ಮೊಹಮ್ಮದ್ನಿಗೆ ಹೈದರಾಬಾದ್ಗೆ ಹೋಗಲು ಹೇಳಿದ್ದು, ಬಾವಿ ನೀರು ತಿಳಿ ಮಾಡಿದ್ದು ಅಲ್ಲದೆ ಚರಣರ ಶ್ರೀಚರಣರ ಇನ್ನೂ ಹಲವು ಪ್ರಸಂಗಗಳು. ಶ್ರೀ ಸ್ವಾಮಿ ಸಮರ್ಥರು ಅಕ್ಕಲಕೋಟದಲ್ಲಿರುವಾಗ ಅವರಲ್ಲಿಗೆ ಕೇವಲ ಮೋಕ್ಷವನ್ನು ಬಯಸಿ ಬರುವವರಿಗಿಂತಲೂ ಅವರವರು ತಮ್ಮ ತಮ್ಮ ಕೋರಿಕೆಗಳನ್ನು ಬಯಸಿ ಬರುವವರೇ ಹೆಚ್ಚಿನದಾಗಿದ್ದರು. ಗುರುಗಳು ಅವರವರ ಬೇಡಿಕೆಗಳನ್ನು ಈಡೇರಿಸುವುದರೊಂದಿಗೆ ಅವರವರಲ್ಲಿ ಭಕ್ತಿಯ ಜ್ಯೋತಿಯನ್ನು ಹತ್ತಿಸ್ತಾ ಇದ್ದರು. ಒಂದೊಂದು ಸಲ ಕೆಲ ಗರ್ಭಿಗಳಾದವರು ಸಮರ್ಥರನ್ನು ಪರೀಕ್ಷಿಸಲು ಸಹ ಬರ್ತಾಯಿದ್ರು. ಹೀಗಿರಲಿ, ಒಂದು ಸಲ ಅದೇ ಊರಿನಲ್ಲಿರುವ ರಾಧಾ ಅಂದರೆ ರಾಹ ಎಂಬ ವೇಷಿಯು, ಸುಂದರಿಯೂ ಹಾಗೂ ನುರಿತ ನರ್ತಕಿಯೂ ಆಗಿದ್ದು, ಒಂದು ದಿನ ಆಕೆ ಸ್ವಾಮಿ ಸಮರ್ಥರಲ್ಲಿಗೆ ಬರ್ತಾಳೆ. ಆಗ ವಾಮನ ಭುವ ಮುಂತಾದವರು ಅವರ ಬಳಿಯಲ್ಲಿರಲು ಅವರನ್ನು ಪರೀಕ್ಷಿಸಲೆಂದೇ ಶೃಂಗಾರಗೊಂಡು ಅಲ್ಲಿಗೆ ಬಂದ ರಾಧೆಯು ನೇರವಾಗಿ ಶ್ರೀ ಸಮರ್ಥರ ಸಮರ್ಥರ ಕಾಲಿಗೆರಿಗೆ, ನಂತರ ಅವರ ಹತ್ತಿರನೇ ಕೂತ್ಕೋತಾಳೆ. ಆಗ ಗುರುಗಳು ಆಕೆಯನ್ನು ನೋಡಿ ನಕ್ಕು, ನೀನು ಇಲ್ಲಿಗೇಕೆ ಬಂದೆ, ನಿನಗೆ ನನ್ನಿಂದ ಏನಾಗಬೇಕಾಗಿದೆ ಅಂತ ಕೇಳ್ತಾರೆ. ಆಕೆ ಸಾಮಾನ್ಯವಾಗಿ ತನ್ನ ಗುಣಗಳನ್ನು ಪ್ರದರ್ಶಿಸುತ್ತಾ ಶ್ರೀ ಸಮರ್ಥರಿಗೆ ಕಿರುನೋಟ ಬೀಳ್ತಾಳೆ. ಆಗ ಮತ್ತೆ ಗುರುಗಳ ಆಕೆಯ ಕುರಿತು, ಪುರುಷನಿಗೂ ಸ್ತ್ರೀಗೂ ಏನು ವ್ಯತ್ಯಾಸ, ಪುರುಷನೊಳಗಿಲ್ಲದ್ದು ಸ್ತ್ರೀಯೊಳಗೆ ಏನಿದೆ ಎನ್ನಲು ಆಕೆಯು, ಪುರುಷನಲ್ಲಿಲ್ಲದವುಗಳೆರಡು ಸ್ತ್ರೀಯಲ್ಲುವೆ, ಅವೆರಡು ನಿಮಗೆ ಕಾಣಿಕೆಯಾಗಿ ತಂದಿದ್ದೇನೆ ಎನ್ನಲು. ಗುರುಗಳು ಕುಲುಕುಲು ನಕ್ಕು, ಹೌದಾ, ಅವೆರಡು ನಿನ್ನಲ್ಲಿವೆಯ, ಹಾಗಾದರೆ ಅವೆರಡೂ ನಾನು ಈಗಾಗಲೇ ಸ್ವೀಕರಿಸಿದ್ದೇನೆನ್ನಲು ಇದ್ದಕ್ಕಿದ್ದಂತೆ ಆಕೆಯು ಗಾಬರಿಯಾಗಿ, ಹೇ ಭಗವಂತ ಕಾಪಾಡು ಅಂತ ಗುರುಗಳ ಪಾದಕ್ಕೆರಗಲು ಆಕೆಯ ಗರ್ವವೆಲ್ಲವೂ ಅಡಗಿ ಹೋಗುವುದು. ಅಲ್ಲದೆ ಒಬ್ಬ ದಿವ್ಯ ಪುರುಷನನ್ನು ಪರೀಕ್ಷಿಸಲು ಇಂಥ ಹೇಸಿ ಕೆಲಸ ಮಾಡಿದನಲ್ಲ ಅಂತ ತನ್ನನ್ನು ತಾನೇ ಬಹಳ ಹೊಲಬಿಕೊಂಡಳು. ಪೂರ್ಣವಾಗಿ ತನ್ನ ವೃತ್ತಿಯನ್ನು ತ್ಯಜಿಸಿ ಸದ್ಗುರುವಿಗೆ ಶರಣಾಗಿ ಹೋದಳು. ಆಗ ಶ್ರೀ ಸ್ವಾಮಿ ಸಮರ್ಥರು, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆಯು ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಎಂಬ ವಚನವಾಣಿಯಂತೆ ಶ್ರೀಚರಣರು ಆಕೆಗೆ ಆತ್ಮಜ್ಞಾನ ಹೇಳಿ ಹರಸಿ ಕಳಿಸಿದರು. ಮುಂದೆ ಆಕೆಯು ಧ್ಯಾನ ತಪಾನುಷ್ಠಾನದಲ್ಲಿಯೇ ಬೃಂದಾವನ ಹಾಗೂ ಕಾಶಿಯಲ್ಲಿ ಕೆಲಕಾಲ ಕಳೆಯ ಹತ್ತಿದಳು. ಹೀಗೆ ವಿಷ್ಣು ಭುವಾ ರೂಪದಲ್ಲಿ ವಿದ್ಯಾಶ್ರೀಯು, ರಾಜ ಮಾಲೋಜಿಯ ರೂಪದಲ್ಲಿ ರಾಜಶ್ರೀಯು, ವೇಶ್ಯ ರಾಧಾಬಾಯಿ ರೂಪದಲ್ಲಿ ಸೌಂದರ್ಯ ಸ್ತ್ರೀಯು, ಈ ಪ್ರಕಾರವಾಗಿ ಆದ ಶ್ರೀ ಸ್ವಾಮಿ ಸಮರ್ಥರನ್ನು ಪರೀಕ್ಷಿಸಿದ ರಾಧಾಬಾಯಿ ತಾನೇ ಸೋತು ಹೋದಳು. ಅಷ್ಟೇ ಅಲ್ಲದೆ ಶ್ರೀಚರಣರಿಂದ ಪ್ರಸಾದವಾಗಿ ನೀಡಿದ ಆತ್ಮ ಸೌಂದರ್ಯದಲ್ಲಿ ಮುಳುಗಿ ತಮ್ಮ ತಮ್ಮ ಕುಕರ್ಮವನ್ನು ಹರಿದೊಗೆದಳು. ಹೀಗೆ ಭಗವಂತನು ಕರುಣಾಮಯಿಯಾಗಿರುವನು. ತಾನು ಮಾಡಿದ ಪಾಪದಿಂದಾಗಿ ಪಶ್ಚಾತ್ತಾಪ ಹೊಂದಿದವರನ್ನು ಕ್ಷಮಿಸಿ ಕೃಪೆ ತೋರಿ ಅನುಗ್ರಹಿಸುವನು. ನಾಲೆಯಲ್ಲಿ ಹರಿಯುವ ನೀರು ನದಿಯೊಳಗೆ ಸೇರಿ ಶುದ್ಧವಾಗುವ ಹಾಗೆ ದೇವನೆಡೆಗೆ ಪಯಣಿಸಿದ ಮನವು ತನ್ನ ಮನದ ಮೈಲಿಗೆಯನ್ನು ಕಳೆದುಕೊಂಡು ಪರಿಶುದ್ಧವಾಗುತ್ತದೆ. ಯಾವ ತರಹದ ಆಕರ್ಷಣೆಗಳು ದಿವ್ಯಾಕರ್ಷಣೆಯೂ ದೈವೀ ಪುರುಷರನ್ನು ಕದಲಿಸಲಾರವು. ಒಮ್ಮೆ ಚಿಪ್ಲಂ ಗ್ರಾಮದಿಂದ ಗೋಪಾಲರಾವ್ ಎಂಬ ಬ್ರಾಹ್ಮಣ ಶ್ರೀ ಸ್ವಾಮಿಗಳ ದರ್ಶನಾರ್ಥಕ್ಕಾಗಿ ಅಕ್ಕಲಕೋಟೆಗೆ ಬರ್ತಾನೆ. ಆ ದಿನ ಭಕ್ತರ ಸಂಖ್ಯೆ ದೊಡ್ಡದಾಗುತ್ತಾದ್ರಿಂದ ಅವನಿಗೆ ಸ್ನಾನ ಮಾಡಲು ಕಷ್ಟವಾಗಿ ಒಬ್ಬ ದಲಿತನ ಮನೆಯ ಕೊಡವನ್ನು ಪಡೆದುಕೊಂಡು ಸ್ನಾನ ಮಾಡ್ತಾನೆ. ಆ ವಿಷಯವನ್ನು ತಿಳಿದವನ ಸಹ ಬ್ರಾಹ್ಮಣರು ಅವನನ್ನು ಊಟದಲ್ಲಿ ತಮ್ಮೊಡನೆ ಕೂಡಗೂಡದೆ ಬೇರೆಯಾಗಿ ಕೊಡಿಸ್ತಾರೆ. ಅದು ಬಾಳಪ್ಪನ ಕೆಲಸವಾಗಿತ್ತು. ಆದ್ದರಿಂದ ಎಲ್ಲ ಬಲ್ಲ ಸರ್ವಾಂತರ್ಯಾಮಿದ ಸ್ವಾಮಿ ಸಮರ್ಥರು ಬಾಲ್ಯದಿಂದ ಅವನಿಂದ ಯಾವುದೇ ಸೇವೆಗೆ ಅವಕಾಶ ನೀಡಲಿಲ್ಲ. ಅವನು ಗಾಬರಿಯಾಗಿ ಬುದ್ಧಿಭ್ರಮಣೆಯನ್ನು ತಿರುಗಾಡ ಹತ್ತಿದನು. ಹೀಗೆ 3-4 ದಿನಗಳು ಗತಿಸಲು ಅವನಿಗೆ ತನ್ನ ತಪ್ಪಿನ ಅರಿವಾಗಿ ಶ್ರೀಚರಣಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕ್ಷಮೆಯೇ ಬಿಡ್ತಾನೆ. ಆಗ ಗುರುಗಳು ಗೋಪಾಲರಾಯರ ಸೇವೆ ಮಾಡೆಂದು ಹೇಳುವರ. ಹೀಗೆ ಆತನನ್ನು 4-6 ದಿನಗಳವರೆಗೆ ಗೋಪಾಲರಾಯರ ಸೇವೆ ಮಾಡ ಹಚ್ಚಿ ನಂತರ ಬಾಳಪ್ಪನನ್ನು ಕರೆದು, ನಾವು ಈ ಜಾತಿ ಮತಗಳ ಆಚೆ ನಿಂತವರು, ಅಷ್ಟೇ ಏಕೆ, ಈ ಭೂಲೋಕದ ಸಮಸ್ತ ಚರಾಚರ ಜೀವಿಗಳು ನಮಗೆ ಒಂದೇಯಾಗಿ ತೋರುವುವು ಎಂದು ಬೋಧಿಸಿ ಅವನಿಗೆ ಮತ್ತೆ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡ್ತಾರೆ. ಅತ್ತ ಮಾರನೇ ದಿನ ಗೋಪಾಲರಾಯನಿಗೆ ಕರೆದು ಸರ್ವಧರ್ಮ ಸಮಾನತೆ ಸಾರೆಂದು ಹೇಳಿ ಹರಸಿ ಕಳಿಸ್ತಾರೆ. ಮತ್ತೊಂದು ಸಲ ಬರೋಡಾದಿಂದ ಜಾನಕಿಬಾಯಿ ಎಂಬ ಹೆಸರಿನ ಆಚಾರವಂತ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಶ್ರೀ ಸ್ವಾಮಿ ಸಮರ್ಥರ ದರ್ಶನಾರ್ಥಕ್ಕಾಗಿ ಅಕ್ಕಲಕೋಟೆಗೆ ಬರ್ತಾಳೆ. ಆಕೆಯು ಮಡಿಯಲ್ಲಿ ಮಾಡಿದ ಅಡುಗೆಯನ್ನು ಜನದಟ್ಟಣೆಯ ಮಧ್ಯೆಯೋ ಯಾರನ್ನೂ ಮುಟ್ಟಿಸಿಕೊಳ್ಳಲಾರದೆ ಬಹು ಪರಿಶ್ರಮದಿಂದಾಗಿ ಶ್ರೀ ಸ್ವಾಮಿ ಸಮರ್ಥರ ಮುಂದೆ ಹಾಜರಾಗಿ ತನ್ನ ಅಡುಗೆಯನ್ನು ಗುರುಗಳ ಮುಂದೆ ಮುಂದಿಟ್ಟು ಕೈ ಮುಗಿದುಕೊಂಡು ನಿಂತಾಳೆ. ಆ ಗುರುಗಳ ಆಕೆಯನ್ನು ಕುರಿತು, ಅಮ್ಮ, ಇಷ್ಟೊಂದು ಕಷ್ಟಪಟ್ಟು ಮಡಿಯಿಂದ ಮಾಡಿದ ಅಡುಗೆ ನಮಗೆ ಬೇಡ,
ಯಾವುದೇ ರೀತಿಯ ಆಚಾರ ಅನಾಚಾರಗಳು ನಮಗಿಲ್ಲ. ಈ ಅಡಿಗೆಯನ್ನು ತೆಗೆದುಕೊಂಡು ಹೋಗಿ ಆ ನಾಟಕದಲ್ಲಿ ವೇಷ ಹಾಕುವವನಿಗೆ ಕೊಡು, ಅವನು ಸಂತಸ ಪಡಬಹುದೇನಲ್ಲೋ. ಆಕೆಗೆ ತಾನು ಮಾಡಿದ ತಪ್ಪಿನ ಅರಿವಾಗಿ ಮತ್ತೆ ಗುರುಗಳ ಪಾದಕೆರೆಗೆ ಕ್ಷಮಿಸಲು ಕೇಳಿಕೊಳ್ತಾರೆ. ಆಗ ಶಾಂತರಾದ ಶ್ರೀ ಸ್ವಾಮಿ ಸಮರ್ಥರು ಅದರೊಳಗಿನ ಒಂದು ತುತ್ತನ್ನು ತನ್ನ ಬಾಯಿಯೊಳಗೆ ಹಾಕಿಕೊಳ್ಳುತ್ತಾ, ಅಮ್ಮ ನಿನ್ನೊಳಗೆ ಬೆಳಗಾಗಲು, ಆ ಬೆಳಕಿನಿಂದಾಗಿ ಜಗವೆಲ್ಲ ಬೆಳ್ಳಗಾಗಿಯೇ ಕಾಣುತ್ತದೆ ಎನ್ನುವ ಅಮೃತ ವಾಕ್ಯವನ್ನು ಬೋಧಿಸಿ ಆಕೆಯನ್ನು ಆಶೀರ್ವದಿಸಿ ಕಳಿಸ್ಕೊಡ್ತಾರೆ. ಮುಂದೊಂದು ದಿನ ಶ್ರೀ ಸ್ವಾಮಿ ಸಮರ್ಥರು ತನ್ನ ಭಕ್ತರೊಂದಿಗೆ ದೇಶಮುಖವಾಡೆಯಲ್ಲಿ ಕುಳಿತುಕೊಂಡಿದ್ದಾಗ ಸೈಯದ್ ಮೊಹಮ್ಮದ್ ಎಂಬ ಮುಸಲ್ಮಾನ ಅಲ್ಲಿಗೆ ಬರ್ತಾನೆ. ಬಂದವನೇ ಅಲ್ಲಿದ್ದವರನ್ನು ಕುರಿತು ಶ್ರೀ ಸ್ವಾಮಿಯವರಲ್ಲಿ ಅಂತ ಕೇಳ್ತಾನೆ. ಆಗ ಗುರುಗಳು ಸ್ವತಃ ತಾವೇ, ನೋಡು ನಾನೇ ಶ್ರೀ ಸ್ವಾಮಿ ಸಮರ್ಥನ ಅಂತ ಹೇಳ್ತಾರೆ. ಆಗ ಅವನು ಅಜಾನುಭಾವವಾದ ದೈವಮೂರ್ತಿಯ ದರ್ಶನ ಪಡೆದುಕೊಂಡು ಅಲ್ಲಿಯೇ ಕೆಲವು ಕಾಲ ಕಣ್ಣು ಮುಚ್ಚಿದ ಸಮಾಧಿಸ್ಥನಾಗಿ ಕೂತ್ಕೊಂಡ್ಬಿಡ್ತಾನೆ ಧ್ಯಾನ ಮಾಡ್ತಾ. ಸ್ವಲ್ಪ ಕಾಲದ ನಂತರ ಸಹಜ ಸ್ಥಿತಿಗೆ ಬಂದ ಅವನು ಗುರುಗಳನ್ನು ಕುರಿತು, ಓ ಶ್ರೀ ಸ್ವಾಮಿ ಸಮರ್ಥ, ನೀನೇ ಸಾಕ್ಷಾತ್ ಹಜರತ್ತಲ್ಲಿ. ಇಲ್ಲಿಯವರೆಗೂ ನಾನು ಅದೆಷ್ಟೋ ಮಂದಿ ಸಾಧು ಸಂತರನ್ನು ಅಪಕೀರ್ಣನ ನೋಡಿದ್ದೇನೆ, ಆದರೆ ಇಂಥ ದರ್ಶನ ನನಗೆಲ್ಲೂ ಸಿಗಲಿಲ್ಲ. ಇಂದು ನನ್ನ ಜನ್ಮ ಸಾರ್ಥಕವಾಯಿತು, ಇನ್ನು ಮುಂದೆ ತಾವು ಕೊಡುವ ಅಪ್ಪಣೆ ಪ್ರಕಾರ ನಡೆದುಕೊಳ್ಳುತ್ತೇನೆ ಎನ್ನಲು ಶ್ರೀಗಳವನನ್ನು ಕುರಿತು, ನೀನು ಈಗ ಹೈದರಾಬಾದಿಗೆ ಹೋಗು, ನಿನ್ನ ಸಾಧನೆಗೆ ಯಶಸ್ಸು ದೊರೆಯುತ್ತೇನಲ್ಲೋ. ಅವನು ಮುಂದೆ ತನ್ನ ಸಾಧನೆಯಲ್ಲಿ ಇಡೀ ಜೀವನವನ್ನು ಹೈದರಾಬಾದ್ನಲ್ಲಿ ಕಳಿತಾನೆ. ಶ್ರೀ ಸ್ವಾಮಿ ಸಮರ್ಥರ ಅಕ್ಕಲ್ಕೋಟದಲ್ಲಿರುವಾಗ ಅದೆಷ್ಟು ಜನರಿಗೆ ಉದ್ಧಾರಗಳಿದ್ರೂ ಲೆಕ್ಕಕ್ಕಿಲ್ಲ. ದೇಶದ ಮೂಲೆ ಮೂಲೆಯಿಂದಲ್ಲದೆ ಹೊರ ದೇಶದಿಂದಲೂ ಜನರು ಅಕ್ಕಲಕೋಟೆಯತ್ತ ಹರಿದು ಬರ್ತಾ ಇದ್ರು. ಸಮರ್ಥರ ಭಕ್ತರಲ್ಲಿ ಯಾವುದೇ ಜಾತಿ ಮತ ಭೇದ ಭಾವ ಯಾವುದೇ ಇರಲಿಲ್ಲ. ಎಲ್ಲ ಮತದವರು ಆಗಮಿಸಿ ಶ್ರೀ ಚರಣದಿಂದ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ತಾ ಇದ್ರು. ಹೀಗಿರಲು ಲೋಕರಕ್ಷಕರಾದ ಸಮರ್ಥರು ಒಮ್ಮೆ ತನ್ನ ಶಿಷ್ಯರೊಂದಿಗೆ ಏಕನಾಥ ಮಂದಿರದ ಪ್ರಾಂತ್ಯಕ್ಕೆ ಹೋಗಲು ಅಲ್ಲಿರುವ ಒಂದೇ ಒಂದು ಬಾವಿಯಲ್ಲಿ ಹೊಲಸು ನೀರು ತುಂಬಿರುವುದನ್ನು ಕಂಡು ಒಂದು ಉದ್ದನೆಯ ಚೊಂಬು ತೆಗೆದುಕೊಂಡು ಅದರ ಒಂದು ತುದಿಯನ್ನು ಗಲೀಜು ನೀರೊಳಗೆ ಬಿಟ್ಟು ಮತ್ತೊಂದು ತುದಿಯನ್ನು ತನ್ನ ಮೂಗಿ ಹಚ್ಚಿಕೊಂಡು ಆ ನೀರಿನ ವಾಸನೆ ನೋಡಲು ತಕ್ಷಣವೇ ಬಾವಿಯಲ್ಲಿರುವ ನೀರೆಲ್ಲ ತಿಳಿಯಾಗಿ ಅದು ಕುಡಿಯಂತಾಗುವು. ಇದರಿಂದ ಶ್ರೀ ಸಮರ್ಥರು ಆ ಭಾಗದ ಜನರಿಗೆ ಕುಡಿಯುವ ನೀರಿನ ಬರವನ್ನು ಹಿಂಗಿಸ್ತಾರೆ. ಮತ್ತೊಂದು ಸಲ ಅವರು ತಮ್ಮ ಭಕ್ತನಾದ ವಿನಾಯಕರಾವ್ ತಾತ್ಯಾ ಸಾಹೇಬನ್ನು ಬ್ರಿಟಿಷ್ ಸರ್ಕಾರದಲ್ಲಿ ಭಾಷಾಂತಕಾರನಾಗಿದ್ದು ಅವನು ತನ್ನ ನಿವೃತ್ತಿಯ ನಂತರ ಶ್ರೀ ಸ್ವಾಮಿಯವರ ಆಜ್ಞೆಯಂತೆ ಸಮುದ್ರ ತೀರದಲ್ಲಿ ಮನೆ ಮಾಡಿಕೊಂಡು ವಾಸವಾಗಿದ್ದ. ಹೀಗಿರಲು ಕೆಲವು ದಿನಗಳ ನಂತರ ಅವನ ಹೆಂಡತಿಗೆ ಒಂದು ಘೋರವಾದ ಕಾಯಿಲೆ ಬರಲು ಅವನ ಮನದಲ್ಲೇ ತನ್ನ ಹೆಂಡತಿಯ ಕಾಯಿಲೆ ವಾಸಿಯಾಗುವಂತೆ ಪ್ರಾರ್ಥಿಸ್ತಾನೆ. ಅವನ ಪ್ರಾರ್ಥನೆಯನ್ನು ಆಲಿಸಿದ ಶ್ರೀಗಳು ರಾವಜಿ, ದೀಕಾಜಿ, ದೇವಳಿ ಮುಂತಾದ ಪಾದುಕೆಗಳನ್ನು ಕಳುಹಿಸಿ ಅವನನ್ನು ಆ ಪಾದುಕೆಗಳಿಗೆ ಪೂಜಿಸಲು ಹೇಳ್ತಾರೆ. ಅವನು ಹಾಗೆ ಮಾಡಲು ಅವನ ಹೆಂಡತಿಯ ಕಾಯಿಲೆ ವಾಸಿಯಾಗುತ್ತೆ. ಆ ಪಾದುಕೆಗಳು ಅದೇ ಸಮುದ್ರ ತೀರದಲ್ಲಿರುವ ಮಹಾಲಕ್ಷ್ಮಿ ಎಂಬ ಸ್ಥಳದಿಂದ ಭಕ್ತರಿಗೆ ಎಂದಿಗೂ ಪೂಜಿಸಲ್ಪಡುವುದನ್ನು ನಾವು ನೋಡಬಹುದಾಗಿದೆ. ಅಕ್ಕಲಕೋಟೆಗೆ ಸಮೀಪವಿರುವ ಮೋಹಾರಗಾಂವ್ ಗ್ರಾಮದ ಭಾವು ಕುಲಕರ್ಣಿ ಎಂಬಾತನಿಗೆ ಅವನ ಕಂಠದಲ್ಲಿ ತೊಂದರೆ ಇದ್ದು ಅವನ ವೈದ್ಯರಲ್ಲಿ ಹೋಗಲು ಅವರದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿ ಒಂದು ರಂಧ್ರವನ್ನು ಇಡ್ತಾರೆ. ಇದರಿಂದಾಗಿ ಅವನು ಊಟ ಉಪಚಾರದಿಂದ ದೂರ ಉಳಿಯಬೇಕಾಯಿತು. ಮುಂದೆ ಹಲವು ದಿನಗಳಲ್ಲಿ ಮೃತ್ಯುವೆಂದರಿತ ಅವನು ದತ್ತ ಪಾದುಕಾ ದರ್ಶನಾರ್ಥಕ್ಕಾಗಿ ಗಾಣಗಾಪುರಕ್ಕೆ ಹೋಗಿ ಅಲ್ಲಿ ನಿರ್ಗುಣ ಪಾದುಕಾ ದರ್ಶನ ಮಾಡಿ ಶ್ರೀ ಗುರುಚರಿತ್ರ ಪಾರಾಯಣ ಮಾಡ ಹತ್ತಿದನು. ಬರಬರುತ್ತಾ ಅವನಲ್ಲಿ ಕವಿತ್ವ ಶಕ್ತಿ ಸ್ಫುರಣಗೊಂಡು ಅವನಿಂದ ಸುಮಾರು 400 ಅಭಂಗಗಳು ಹೊರಬಂದರು. ಅವುಗಳಲ್ಲಿ ಕೊನೆ ಚರಣಗಳು ಸ್ಫುಡಿಸದೇ ಹೋದವು. ಅದಕ್ಕಾಗಿ ಖೇದಗೊಂಡು ಅವನು ದತ್ತಾತ್ರೇಯನನ್ನು ಇನ್ನಷ್ಟು ಸ್ತೋತ್ರ ಮಾಡುತ್ತಿದ್ದನು. ಹೀಗಿರಲು ಒಂದು ದಿನ ಆ ದತ್ತಾತ್ರೇಯನವನ ಕನಸಿನಲ್ಲಿ ಬಂದು ಅಕ್ಕಲಕೋಟೆಗೆ ಹೋಗಿ ಶ್ರೀ ಸ್ವಾಮಿ ಸಮರ್ಥರನ್ನು ದರ್ಶಿಸಲು ಆದೇಶವಿತ್ತರು. ಮಾರನೇ ದಿನವೇ ಅವನು ಅಕ್ಕಲಕೋಟೆಗೆ ಬಂದು ಶ್ರೀ ಚರಣರನ್ನು ದರ್ಶಿಸಲು ಗುರುಗಳು ನಕ್ಕು ಅವನ ಅಭಂಗಗಳಿಗೆ 4ನೇ ಚರಣವನ್ನು ಹೇಳ್ತಾರೆ. ಮುಂದೆ ಅವನು ಇನ್ನೂ ಹಲವಾರು ಅಭಂಗಗಳನ್ನು ಬರೆದು ದಾಸ್ ಬಾಪು ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದನು. ಇನ್ನೊಂದು ಮುಖ್ಯವಾದ ಸಂಗತಿ ಎಂದರೆ ಶ್ರೀ ಸ್ವಾಮಿ ಸಮರ್ಥರು ದೇಶಮುಖನೆಂಬ ಭಕ್ತನ ಮನೆಯಲ್ಲಿರುವಾಗ ನೈಜಾಮ್ ಪ್ರಾಂತ್ಯದಿಂದ ಒಬ್ಬ ಮುಸಲ್ಮಾನ ಭಕ್ತನು ಅಲ್ಲಿಗೆ ಆಗಮಿಸಿ ಶ್ರೀಚರಣರ ಪಾದಕ್ಕೆರಗಿ ಶಾಂತಿ ಮಾರ್ಗವನ್ನು ದಯಪಾಲಿಸಿರೆಂದು ಬೇಡಿಕೊಳ್ತಾನೆ. ಗುರುಗಳು ಆತನೆಡೆಗೆ ಯೋಗದೃಷ್ಟಿಯಿಂದ ನೋಡುತ್ತಾ, ಅಕ್ಕಲ್ಸೆ ಕುದಾಕೋ ಪಹಚಾನ್ಲು, ಅರಿವಿನಿಂದ ದೈವವನ್ನು ತಿಳಿದುಕೋ ಎನ್ನಲು ಅವನು ಇದ್ದಕ್ಕಿದ್ದಂತೆ ಸಮಾಧಿ ಸ್ಥಿತಿಗೆ ಹೋಗ್ತಾನೆ. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಎಚ್ಚರವಾಗಲು, ಯಾ ಅಲ್ಲ ಯಾಕುದ, ನೀವು ಸಾಕ್ಷಾತ್ ಪೈಗಂಬರರೇ. ಅವನ ಸಮಾಧಿ ಸ್ಥಿತಿಯಲ್ಲಿರುವ ಶ್ರೀ ಸಮರ್ಥರು ಅವನಿಗೆ ಪೈಗಂಬರರಾಗಿ ದರ್ಶನ ಕೊಟ್ಟಿರ್ತಾರೆ. ನೀವು ಪೈಗಂಬರರೇ ಆಗಿದ್ದೀರಾ, ನಿಮ್ಮ ದರ್ಶನದಿಂದ ನನ್ನ ಜೀವನ ಪಾವನ ಆಯಿತು. ಜನ್ಮಾಂತರದ ಸುಕೃತದಿಂದಾಗಿ ನಿಮ್ಮ ಪಾದ ದರ್ಶನ ಈ ಜನ್ಮದಲ್ಲಿ ಲಭ್ಯವಾಗಿದೆ ಎನ್ನಲು ಗುರುಗಳು ನಕ್ಕು, ನೀನು ಇನ್ನು ಮುಂದೆ ಶಾಂತಿಯನ್ನು ಹೊಂದುವವನಾಗು
ಅಂತ ಹೇಳಿ ಅವನನ್ನು ಹರಸಿ ಕಳಿಸ್ತಾರೆ. ಒಮ್ಮೆ ಶಂಖೇಶ್ವರದ ಶ್ರೀ ಶಂಕರಾಚಾರ್ಯರು ಒಂದು ಬಾರಿ ರಾಜ ಮಾಲೋಜಿರಾಯರ ಆಗ್ರಹದ ಮೇಲೆ ಅಕ್ಕಲಕೋಟೆಗೆ ಬಂದು ರಾಜನ ಮನೆಯಲ್ಲಿ ತಂಗಿರ್ತಾರೆ. ಅವರ ದರ್ಶನಾರ್ಥವಾಗಿ ಜನರು ತಂಡೋಪತಂಡವಾಗಿ ಬರ್ತಾ ಇರ್ತಾರೆ. ಶ್ರೀ ಸ್ವಾಮಿ ಸಮರ್ಥರು ಕೂಡ ತನ್ನ ಶಿಷ್ಯರೊಂದಿಗೆ ಅಲ್ಲಿಗೆ ಹೋಗಿದರು. ಜನಸಂದಣಿಯಲ್ಲಿ ಇವರನ್ನು ಯಾರೂ ಗುರುತಿಸಲಿಲ್ಲ. ಆದರೆ ಶಂಕರಾಚಾರ್ಯರು ಇವರನ್ನು ತದೇಕ ಚಿತ್ತದಿಂದ ನೋಡುತ್ತಾ ಇವರು ಆದಿಶಂಕರ ಭಗವತ್ಪಾದರು ಇರುವ ಹಾಗೆ ಇದ್ದಲ್ಲ ಅಂತ ಯೋಚಿಸ್ತಾರೆ. ಅಲ್ಲದೆ ಇವರ ದಿವ್ಯವಾದ ತೇಜಸ್ಸನ್ನು ಕಂಡು ಅಚ್ಚರಿಗೊಳ್ತಾರೆ. ಆದರೆ ಒಬ್ಬರಿಗೊಬ್ಬರು ಭೇಟಿಯಾಗಲಿಲ್ಲ. ನಂತರ ಮಧ್ಯಾಹ್ನದ ಊಟದ ಸಮಯದಲ್ಲಿ ಅಲ್ಲಿರುವ ಕೆಲ ಬ್ರಾಹ್ಮಣರು ಶ್ರೀ ಸ್ವಾಮಿ ಸಮರ್ಥರು ಕುಲಮತವೆನ್ನದೆ ಎಲ್ಲರಿಂದಲೂ ಭಿಕ್ಷೆ ಸ್ವೀಕರಿಸುವುದೆಂದು ಬಗೆದವರನ್ನ ಪಂಕ್ತಿಯಿಂದ ಬೇರೆ ಕೂಡಿಸುವರು. ಎಲ್ಲರಿಗೂ ಎಲೆ ಹಾಕಿ ಊಟವನ್ನು ಬಡಿಸಿದ ಮೇಲೆಯೂ ಇನ್ನೇನು ಉಣ್ಣಬೇಕೆನ್ನುವಷ್ಟರಲ್ಲಿ ಅವರ ಎಲೆಯ ಮೇಲೇನ ಊಟದಲ್ಲಿ ಹುಳುಗಳು ಕಾಣಿಸಿಕೊಳ್ಳುವುದು. ಅದರಲ್ಲಿ ಕೆಲವು ಹಿರಿಯ ಬ್ರಾಹ್ಮಣರು ಇದು ಶ್ರೀ ಸ್ವಾಮಿಯವರಿಗೆ ದ್ವೇಷವನ್ನು ಬಗೆದರ ಪರಿಣಾಮ ಅಂತ ಶ್ರೀ ಶಂಕರಾಚಾರ್ಯರ ಗಮನಕ್ಕೆ ತಂದರು. ಆಗ ಶ್ರೀ ಶಂಕರರು ತಾವೇ ಸ್ವತಃ ಶ್ರೀ ಸ್ವಾಮಿ ಸಮರ್ಥರಲ್ಲಿರುವಲ್ಲಿಗೆ ಬಂದು ಅವರ ಪಾದಗಳಿಗೆ ಎರಗಿ ತಮ್ಮೊಂದಿಗೆ ಔತಣಕ್ಕಾಗಿ ಆಹ್ವಾನಿಸಿದರು. ಶ್ರೀಗಳು ಶಂಕರರ ಪಕ್ಕದಲ್ಲಿ ಕುಳಿತು ಊಟ ಮಾಡುತ್ತಲೇ ಎಲ್ಲರ ಎಲೆ ಮೇಲಿನ ಪದಾರ್ಥಗಳಿಂದ ಹುಳುಗಳು ಮಾಯವಾಗಿ ಮೊದಲಿನಂತೆ ಸುವಾಸನೆಯು ಬೀರತೊಡಗಿತು. ಎಲ್ಲರೂ ಶ್ರೀ ಸಮರ್ಥರ ಪ್ರಸಾದವೆಂದು ತೃಪ್ತಿಯಿಂದ ಊಟ ಮಾಡಿದರು. ಈ ಮೂಲಕ ಶ್ರೀಗಳು ಮತ್ತೊಮ್ಮೆ ಅವಧೂತ ತತ್ವವನ್ನು ಸಾರಿದರು. ದೇವರ ಮುಂದೆ ಎಲ್ಲರೂ ಸಮಾನರು, ಎಲ್ಲರೂ ಸಮಾನ ಭಾವದಿಂದ ವರ್ತಿಸಬೇಕು. ಇದೇ ಶ್ರೀ ಸ್ವಾಮಿ ಸಮರ್ಥರ ಇಂದಿನ ಘಟನೆಯ ಸಂದೇಶವಾಗಿದೆ ಎಂದು ಆ ದಿನ ಶಂಕರರು ತಮ್ಮ ಭಾಷಣದಲ್ಲಿ ಹೇಳಿದರು. ಮುಂದೆ ಶ್ರೀ ಸ್ವಾಮಿ ಸಮರ್ಥರು ಸಮಾಧಿಯಾದ 10 ವರ್ಷದ ನಂತರ ಶ್ರೀ ಶಂಕರಾಚಾರ್ಯರು ಮತ್ತೆ ಅಕ್ಕಲಕೋಟೆಗೆ ಆಗಮಿಸಿ ಅವರ ಪಾದುಕೆಗಳನ್ನು ಸೇವಿಸಿದರು. ಅಲ್ಲದೆ ಅವರ ಮೇಲೆ ಹಲವಾರು ಶ್ಲೋಕಗಳನ್ನು ಬರೆದರು. ಅದರಲ್ಲಿನ ಒಂದು ಶ್ಲೋಕ ಹೀಗಿದೆ: ಸರ್ವಸಂಗ ಪರಿತ್ಯಾಗಿ ಭಕ್ತಾನಾಂ ಜ್ಞಾನದೋ ಗುರು ಬ್ರಹ್ಮೇಂದ್ರಿ ಬ್ರಾಹ್ಮಣೋ ಜ್ಞಾನಿ ಕ್ಷೇತ್ರಜ್ಞ ಸುರವಂದಿತಃ ಎನ್ನುವಲ್ಲಿಗೆ ಈ 15ನೆಯ ಅಧ್ಯಾಯವು ಸಮಾಪ್ತಿಯಾಯಿತು. ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಓಂ ದತ್ತಾಯ ನಮಃ.